ಇನ್ನು ಈ ವಿಚಾರದಲ್ಲಿ ಡಿ ಕೆ ಶಿವಕುಮಾರ್ ಹಾಗೂ ಕುಮಾರಸ್ವಾಮಿ ಅವರ ನಡುವೆ ವಾಕ್ಸಮರ ತುಂಬಾ ಜೋರಾಗ್ತಾ ಇದೆ. ಮೇ 7 ಬಳಿಕ ಪ್ರಜ್ವಲ್ ಪ್ರಕರಣ ಏನಾಗುತ್ತೆ ನೋಡಿ. ಕುಮಾರಸ್ವಾಮಿ ಹೇಳಿಕೆ, DCM ಡಿ ಕೆ ಶಿವಕುಮಾರ್ ತಿರುಗೇಟನ್ನು ಕೊಟ್ಟಿದ್ದಾರೆ. ಮೇ 7 ಅಲ್ಲ, ಟೈಮ್ ಯಾಕೆ ವೇಸ್ಟ್ ಮಾಡಬೇಕು? 7 ಯಾಕೆ ಬೇಕು? ನಾವು ಬಿಚ್ಚಬೇಕಾ? ಯಾರ ಹಿನ್ನೆಲೆ ಏನು ಎತ್ತ ಅಂತ ಬಿಚ್ಚಬೇಕಾ? ಕುಮಾರಸ್ವಾಮಿ ಹೇಳಿಕೆ, DCM ಡಿ ಕೆ ಶಿವಕುಮಾರ್ ತಿರುಗೇಟನ್ನು ಕೊಟ್ಟಿದ್ದಾರೆ. ಸೊ ಡಿ ಕೆ ಶಿವಕುಮಾರ್ ಹಾಗೂ ಕುಮಾರಸ್ವಾಮಿ ಅವರ ನಡುವೆ ವಾಕ್ಸಮರ ಈಗ ಜೋರಾಗಿದೆ ಈ ಪೆನ್ಡ್ರೈವ್ ಪ್ರಕರಣದಲ್ಲಿ. ಮೇ 7 ಬಳಿಕ ಪ್ರಜ್ವಲ್ ಪ್ರಕರಣ ಏನಾಗುತ್ತೆ ನೋಡಿ ಅಂತ ಹೇಳಿಕೆಯನ್ನು ಕೊಟ್ಟಿದ್ರು. ಅದಕ್ಕೆ ಡಿ ಕೆ ಶಿವಕುಮಾರ್ ಅವರು ಕೂಡ ಕೌಂಟರ್ ಕೊಟ್ಟಿದ್ದಾರೆ. ಅಷ್ಟೆಲ್ಲ ಟೈಮ್ ಯಾಕೆ ವೇಸ್ಟ್ ಮಾಡಬೇಕು? ಯಾಕೆ ಬೇಕು ಮೇ 7 ನಾವು ಬಿಚ್ಚಬೇಕಾ? ಯಾರ ಹಿನ್ನೆಲೆ ಏನು ಎತ್ತ ಅಂತ ಎಲ್ಲ ಬಿಚ್ಚಬೇಕಾ ಅಂತೆಲ್ಲ ಅವ್ರವ್ರ ಪಾಡಿಗೆ ಅವರು ಟೀಕೆಗಳನ್ನು ಮಾಡಿಕೊಂಡಿದ್ದಾರೆ. ನಿಮ್ಮ ಕಾಂಗ್ರೆಸ್ನ ಮಹಾನ್ ನಾಯಕ ತೋಟದಲ್ಲಿ ಯಾರನ್ನು ಇಟ್ಕೊಂಡಿಲ್ಲ, ಕದ್ದು ತಗೊಂಡೋಗಿ ಸ್ಟ್ರೀಟ್ ಫೈಟರ್ ನಾವು ಅಂತ. ಬಾರಪ್ಪ ನಮ್ಮ ತೋಟದಲ್ಲಿ, ನಾವು ಎಷ್ಟು ಜನ ಕರ್ಕೊಂಡೋಗಿ ಇಟ್ಕೊಂಡಿದ್ದೀವಿ ಗೊತ್ತಾಯ್ತದೆ. ನೀನೇನು ಮಾಡಿದ್ಯಾ, ಯಾವ ಹೋಟ್ಲಿಗೆ ಕರ್ಕೊಂಡೋಗಿ 6 ಜನರೋ 7 ಜನರೋ ಇಟ್ಟಿದ್ಯಾ ಬರ್ಸೋಕ್ಕೆ, ಸುಳ್ಳ ಆರೋಪಗಳನ್ನ ಮಾಡಿಸೋಕ್ಕೆ? ಗೊತ್ತಿದೆಯಪ್ಪ ನೀನು ಏನು ಮಾಡಿದೆ. ಓ ಸ್ವಾಮಿ, 7 ಟೈಮ್ ಯಾಕೆ ವೇಸ್ಟ್ ಮಾಡಬೇಕು? ಯಾಕೆ ಟೈಮ್ 7 7 ಗಂಟೆ ಯಾಕೆ ಬೇಕು? ನಾವು ಬಿಚ್ಚಬೇಕಾ? ನಾವು ಯಾರು ಎಲ್ಲಿ, ಮೂಲ ಏನು, ಇದ್ರ ಮೂಲ ಏನು, ಯಾರೇನು, ಯಾರ ಹಿನ್ನೆಲೆ ಏನೈತೆ ಅಂತ ಮುಚ್ಚಬೇಕಾ?